ಪ್ರಾಣಾಯಾಮ ಕಲಶಾರಾಧನೆ ಆದ ತಕ್ಷಣ ಸಂಕಲ್ಪ ಮಾಡುವುದು ಒಂದು ವಿಧಾನ. ಆಚಮನ ಪ್ರಾಣಾಯಾಮ ಆದಮೇಲೆ ಪೀಠ ಪೂಜೆ ಎಲ್ಲ ಆದಮೇಲೆ ಸಂಕಲ್ಪ ಮಾಡುವುದು ಇನ್ನೊಂದು ವಿಧಾನ. ಎರಡು ವಿಧಾನವು ಅನುಷ್ಠಾನದಲ್ಲಿದೆ. ಎರಡು ವಿಧಾನ ಯಾಕೆ ಅನುಷ್ಠಾನಕ್ಕೆ ಬಂತು ಎನ್ನುವುದನ್ನು ಶುಕ್ಲಯಜುರ್ವೇದ ಕರ್ಮಕಾಂಡ ಪ್ರದೀಪ ಎಂಬ ಗ್ರಂಥದಲ್ಲಿ ಈ ದೇವರ ಪೂಜೆಗೆ ಅಥವಾ ಹವನಾದಿಗಳಿಗೆ ಪೂರ್ವಾಂಗಗಳಾಗಿ ಕೆಲವು ಕರ್ಮಗಳನ್ನು ಹೇಳಿದರು. ಆಚಮನ, ಪ್ರಾಣಾಯಾಮ, ಆಮೇಲೆ ಶಂಖ ಪೂಜೆ, ಕಲಶ ಪೂಜೆ, ಶಂಖ ಪೂಜೆ ಇತ್ಯಾದಿಗಳು, ಇದು ಕರ್ಮದ ಹೊರಗಡೆ ಇರುವುದು ಎನ್ನುವ ಒಂದು ನಿರ್ಣಯ. ಇದು ಕರ್ಮದ ಬಹಿರ್ಭೂತಗಳಾದಾಗ, ಬಹಿರ್ಭೂತ ಉಪಾಂಗಗಳನ್ನು ಮಾಡಿಕೊಂಡ ಮೇಲೆ ಪ್ರಧಾನ ಕರ್ಮದ ಸಂಕಲ್ಪ ಮಾಡಬೇಕು ಎನ್ನುವ ಒಂದು ವಿಧಾನದ ಪ್ರಕಾರ ಆಚಮನ, ಪ್ರಾಣಾಯಾಮ, ಕಲಶಾರಾಧನೆ, ಶಂಖ ಪೂಜೆ ಎಲ್ಲ ಆದ ಮೇಲೆ ಸಂಕಲ್ಪ. ಇದೆಲ್ಲ ಇದು ಪೂಜೆಯ ಅಂಗ ಆದರೂ ಕೂಡ ಇದು ಪೂಜೆಯಲ್ಲಿ ಸೇರ್ತದೆ ಅಥವಾ ಹವನಾದಿಗಳಲ್ಲಿ ಪುಣ್ಯಾಹವಾಚನೆ ಸೇರುತ್ತದೆ ಎನ್ನುವ ಅಂತರಂಗಭೂತವಾದ ವಾದವನ್ನೊಪ್ಪಿದರೆ ಆಚಮನ, ಪ್ರಾಣಾಯಾಮ, ಕಲಶಾರಾಧನೆ ಆದ ತಕ್ಷಣ ಸಂಕಲ್ಪ, ಇಲ್ಲದೆ ಇದರ ಸಂಕಲ್ಪ ಸ್ವಲ್ಪ ಮುಂದೆ. ಹೀಗೆ ಎರಡೂ ವಿಧಾನಗಳು ಆಚರಣೆಯಲ್ಲಿವೆ. ಪೂಜೆಯಲ್ಲೂ ಈ ಎರಡೂ ವಿಧಾನಗಳು, ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಈ ಎರಡೂ ವಿಧಾನದ ಆಚರಣೆಯು ನಮ್ಮಲ್ಲಿ ಬಂದಿದೆ. ಈ ಸಂಕಲ್ಪದಲ್ಲಿ ದೇಶ, ಕಾಲ ಇದನ್ನು ಪ್ರತಿನಿತ್ಯವೂ ಹೇಳಬೇಕು. ಇದನ್ನು ಹೇಳದೇ ಇದ್ದವನಿಗೆ ಕರ್ಮದ ಫಲ ದೊರೆಯುವುದಿಲ್ಲ ಅಂತ ಸ್ಮೃತಿಕಾರರು ನಿರ್ಣಯ ಮಾಡಿದ್ದಾರೆ. ಆದ್ದರಿಂದ ದೇಶವನ್ನು ಹೇಳುವಾಗ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೇ ಶ್ವೇತಾವರಾಹ ಕಲ್ಪೈ ವೈವಸ್ವತಮನ್ವಂತರೇ ಕಲಿಯುಗೆ ಪ್ರಥಮಪಾದೆ ಎನ್ನುವುದು ಕಾಲದ ಒಂದು ವಿಭಾಗ. ಜಂಬೂದ್ವೀಪೆ, ಭಾರತವರ್ಷೆ, ಭರತಖಂಡೆ, ಮೇರೂರು, ದಕ್ಷಿಣ ಪಾರ್ಶ್ವೆ, ಗೋರಾಷ್ಟ್ರದೇಶೆ, ಗೋಕರ್ಣ ಮಂಡಲೆ, ಪರಶುರಾಮ ಕ್ಷೇತ್ರೆ ಎನ್ನುವುದು ದೇಶ. ಪುನಃ ಶಾಲಿವಾಹನ ಶಕಾಬ್ದಿ ಅಸ್ಮಿನ್ ವರ್ತಮಾನ ವ್ಯಾವಹಾರಿಕೆ ಎನ್ನುವುದು ಕಾಲದ ಮತ್ತೊಂದು ವಿಭಾಗ. ಆ ಒಂದು ಸಂಕಲ್ಪ ವಾಕ್ಯದಲ್ಲಿ ಎರಡು ಕಾಲಗಳ ಸ್ಮರಣೆಯ ಮಧ್ಯದಲ್ಲಿ ದೇಶದ ಸ್ಮರಣೆ ಇದೆ. ಇದನ್ನು ಯಾಕೆ ಪ್ರತಿನಿತ್ಯವೂ ಹೇಳಬೇಕು ಅಂದರೆ ನಾವು ಎಷ್ಟು ಸಣ್ಣ ಜನ ಅಂತ ನಮಗೆ ಪ್ರತಿನಿತ್ಯ ಗೊತ್ತಾಗಬೇಕು. ಈ ದೇಶ ಎಷ್ಟು ವಿಸ್ತಾರವಾಗಿದೆ, ಜಂಬೂದ್ವೀಪ ಅದರಲ್ಲಿ 9 ವರ್ಷಗಳಲ್ಲೊಂದು ಭಾರತ ವರ್ಷ, ಅದರಲ್ಲಿ 9 ಖಂಡಗಳಲ್ಲೊಂದು ಭಾರತ ಖಂಡ, ಅದರಲ್ಲಿ ಭರತಖಂಡೆ ಭಾರತ ವರ್ಷೆ ಭರತಖಂಡೆ, ಅದರ ಮಧ್ಯದಲ್ಲಿ ಮೇರು ಪರ್ವತ, ಅದರ ಈ ಕಡೆ ನಾವು ಇರುವವರು, ಆಮೇಲೆ ಗೋದಾವರಿಯ ದಕ್ಷಿಣ ತೀರದಲ್ಲಿರುವವರು, ಆಮೇಲೆ ಮಹಾಸಂಕಲ್ಪದಲ್ಲಿ ರಾಜ್ಯದ ಉಲ್ಲೇಖವೂ ಇದೆ, ನಿತ್ಯ ಸಂಕಲ್ಪದಲ್ಲಿಲ್ಲ. ಆಮೇಲೆ ಘಟ್ಟದ ಮೇಲೆ ಆದರೆ ಸಹ್ಯಾದ್ರಿ ಉಪರಿಭಾಗದಲ್ಲಿರುವವರು, ಘಟ್ಟದ ಕೆಳಗಡೆ ಸಹ್ಯಾದ್ರಿ ಪರ್ವತದ ಅಧೋಭಾಗದಲ್ಲಿರುವವರು, ಅದರಲ್ಲೊಂದು ಗೋರಾಷ್ಟ್ರ ದೇಶ, ಐತಿಹಾಸಿಕವಾಗಿ ಗೋಮಾಂತ ರಾಷ್ಟ್ರ ಎಂಬುದಾಗಿ ಕರೆಯಲ್ಪಟ್ಟ ದೇಶ. ಆ ಗೋರಾಷ್ಟ್ರ ದೇಶದಲ್ಲಿ ಒಂದು ಪರಶುರಾಮ ಕ್ಷೇತ್ರ, ಆ ಕ್ಷೇತ್ರದ ನಂತರ ಇಲ್ಲ, ಎಲ್ಲಿದ್ದೇವೆ ಗ್ರಾಮ ಎಲ್ಲ ಹೇಳಲಿಕ್ಕಿಲ್ಲ. ಆವಾಗ ಪರಶುರಾಮ ಕ್ಷೇತ್ರ ಸಾಧಾರಣ ನಮ್ಮ ಕಲ್ಪನೆಗೆ ಬರುತ್ತದೆ. ಆ ಪರಶುರಾಮ ಕ್ಷೇತ್ರದಲ್ಲಿ ನಾವು ಇರುವುದು ಪುತ್ತೂರು ಸೀಮೆ ಅಥವಾ ವಿಟ್ಲ ಸೀಮೆ, ಅದರಲ್ಲೊಂದು ಗ್ರಾಮ, ಅದರಲ್ಲೊಂದು ಮನೆ, ಆ ಮನೆಯ ಒಳಗಡೆ ಒಂದು ದೇವರ ಕೋಣೆ. ಮೊದಲೆಲ್ಲ ದೇವರ ಕೋಣೆ ಸ್ವಲ್ಪ ದೊಡ್ಡದಿತ್ತು, ಈಗ ಅದು ಸಣ್ಣದು ಸಣ್ಣದಾಗಿ ಸ್ಟೇರ್ ಕೇಸ್ನ ಅಡಿಯಲ್ಲಿ ಇರುವಷ್ಟು ಸಣ್ಣದಾಗಿದೆ. ಅದು ಅದರ ಒಳಗಡೆ ಒಂದು ಮನೆಯಲ್ಲಿ ನಾವು ಕೂತಿದ್ದೇವೆ. ನಮಗೆ 10 ಭೂಮಿ ಇದ್ದರೂ, 25 ಭೂಮಿ ಇದ್ದರೂ, ಈ ವಿಶಾಲವಾದ ದೇಶದ ಕಲ್ಪನೆಯಲ್ಲಿ ಅದು ಮೈನಸ್ 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 1% ಅಲ್ಲ. ಆವಾಗ ನಮಗೆ ಅಹಂ ಕಡಿಮೆಯಾಗುತ್ತದೆ, ನನಗೆ ಇಷ್ಟ ಆಸ್ತಿ ಇದೆ ಎನ್ನುವ ಭಾವ ಕಡಿಮೆಯಾಗುತ್ತದೆ. ಇನ್ನು ವಿಶಾಲವಾದ ಕಾಲ ದೇಶಗಳಲ್ಲಿ ನಮ್ಮದು ಅತ್ಯಂತ ಸಣದು. ಕಾಲವೂ ಸಣದು, ದೇಶವೂ ಸಣದು ಅಂತ ನಿತ್ಯ ಪೂಜೆ ಮಾಡ್ತಾ ಇರುವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆದರೆ ಮತ್ತೆ ಹೆಚ್ಚು ಹೆಚ್ಚು ಅರ್ಥ ಆಗ್ತದೆ. ಸ್ವಲ್ಪ ಅರ್ಥ ಆದವನು ಹೆಚ್ಚು ಅರ್ಥವನ್ನು ಮಾಡುವುದಕ್ಕೆ ಅಧ್ಯಯನಕ್ಕೆ ತೊಡಗುತ್ತಾನೆ. ಆ ರೀತಿಯಲ್ಲಿ ಕಾಲ ದೇಶಗಳು, ಈ ಪ್ರಪಂಚದಲ್ಲಿ ವಸ್ತುಗಳಿರುವುದು ವೈಜ್ಞಾನಿಕವಾಗಿಯೂ 3, ಶಾಸ್ತ್ರೀಯವಾಗಿಯೂ 3, ವಸ್ತು, ಕಾಲ, ದೇಶ, ಟೈಮ್, ಪ್ಲೇಸ್, ಸ್ಪೇಸ್, ಇದು 3 ಇರುವುದು ವಸ್ತುಗಳು. ಆ 3 ವಸ್ತುಗಳಲ್ಲಿ 2 ವಸ್ತುಗಳ ಕಲ್ಪನೆ, ದೇಶ ಮತ್ತು ಕಾಲಗಳ ಕಲ್ಪನೆ ಇದ್ದರೆ ನಾವು ಅಹಂಭಾವ ಪಡುವುದಕ್ಕೆ ಇಲ್ಲ. ಅಹಂಭಾವ ಪಡದೆ ದಾಸೋಹಂಭಾವದಿಂದ ಅಥವಾ ಸೋಹಂಭಾವದಿಂದ ಆ ಭಗವಂತನ ಪೂಜೆಯನ್ನು ಮಾಡಬೇಕು.